ನಾನು ಬಿಜೆಪಿ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಕ್ ಹೋಗಲ್ರಿ. ಕಾನೂನು ಏನ್ ಹೇಳ್ತದೆ, ಕೋರ್ಟ್ ಏನ್ ಹೇಳ್ತದೆ, ಅದಕ್ಕೆ ಪ್ರಕಾರ ಅಷ್ಟೇ. ಜನೋತ್ಸವ ಆಚರಣೆ ಮಾಡೋದಕ್ಕೆ, ಜನೋತ್ಸವ ಆಚರಣೆ ಮಾಡ್ಲಿಕ್ಕೆ ಸಿದ್ಧತೆ ಮಾಡ್ತಾರೆ. ಜನೋತ್ಸವ ಅಲ್ಲ ಅದು, ಭ್ರಷ್ಟೋತ್ಸವ. ಜನೋತ್ಸವ ಅಲ್ಲ, ಭ್ರಷ್ಟ ಉತ್ಸವ. ಭ್ರಷ್ಟ ಪ್ಲಸ್ ಉತ್ಸವ ಭ್ರಷ್ಟೋತ್ಸವ. ಯಾಕೆ ಇರ್ತದ್ರೆ ಈಗ ಪ್ರೈವೇಟ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ನವರು ಅನ್ಎಡೆಡ್ ಸ್ಕೂಲ್ ಅವರು ಲಂಚ ತಗತಾರೆ ಅಂತ ಆರೋಪ ಮಾಡಿದ್ದಾರೆ. ಯಾರು ಮಾಡಿರೋದು? ನಾನು ಮಾಡದ್ನಾ? ಇಲ್ಲ. ಆಮೇಲೆ ಕಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಮಾಡಿರೋರು ಯಾರು? ಕೆಂಪಣ್ಣ ಮಾಡಿರೋರು ಯಾರು? ಅಲಿಗೇಷನ್ ಮಾಡಿದ್ರು 40% ಕೆಂಪಣ್ಣ. ಸಬ್ ಇನ್ಸ್ಪೆಕ್ಟರ್ ರಿಕ್ರೂಟ್ಮೆಂಟ್ ಅಲ್ಲಿ ಭ್ರಷ್ಟಾಚಾರ ಇದೆ ಅಂತ ಯಾರು ಹೇಳೋದು? ಈಗ ಭ್ರಷ್ಟಾಚಾರ ನಡೆದಿದೆ ಅಂತ ತಾನೇ ಎಡಿಜಿಪಿ ಸೆಲೆಕ್ಷನ್ ಕಮಿಟಿ ಚೇರ್ಮನ್ ಜೈಲ್ಗೆ ಹೋಗಿರೋ ಅಲ್ವಾ? ಆಮೇಲೆ ಕೆಪಿಟಿಸಿಎಲ್ನಲ್ಲಿ ಪರೀಕ್ಷೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತೇಳಿ ಕೆಲವರೆಲ್ಲ ಅರೆಸ್ಟ್ ಆಗಿದ್ದಾರೆ. ಯಾಕೆ ಅರೆಸ್ಟ್ ಆಗಿದೆ? 16 ಜನ ಅರೆಸ್ಟ್ ಆಗಿದೆ. ವೈ ದೇರ್ ಆಲ್ ಅರೆಸ್ಟೆಡ್? ಬೆಂಕಿ ಇಲ್ಲದೆ ಹೊಗೆ ಬರ್ತದ? ದಿಸ್ ಗವರ್ನಮೆಂಟ್ ಇಸ್ ಮೋಸ್ಟ್ ಕರಪ್ಟ್ ಗವರ್ನಮೆಂಟ್. ಕರಪ್ಷನ್ ಇಸ್ ರ್ಯಾಂಪ್ಡ್ ಇನ್ ದಿ ಎಂಟೈರ್ ಸ್ಟೇಟ್. ಟ್ರಾನ್ಸ್ಫರ್ಗಳಿಗೆ ದುಡ್ಡು ತಗೊಳ್ಳಕ್ ಶುರು ಮಾಡಿದ್ದಾರೆ. ಇವತ್ತು ಭ್ರಷ್ಟಾಚಾರ ವ್ಯಾಪಕವಾಗಿ ನಡೀತಾ ಇದೆ. ಅದಕ್ಕೋಸ್ಕರ ಅವರು ಜನೋತ್ಸವ ಅಲ್ಲ, ಭ್ರಷ್ಟೋತ್ಸವ. ಕಾಂಟ್ರಾಕ್ಟರ್ಗಳು ಮತ್ತೆ ಶಿಕ್ಷಣ ಸಂಸ್ಥೆಯವರು ಪ್ರಧಾನಿಯವರಿಗೆ ಪತ್ರ ಬರೀತಾರೆ. ಪ್ರಧಾನಿಯವರು ಇಲ್ಲಿ ಬಂದಾಗ ಈ ಸರ್ಕಾರ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂತ ಸರ್ಟಿಫಿಕೇಟ್ ಕೊಟ್ಟರು. ಭ್ರಷ್ಟಾಚಾರನ ಬೆಂಬಲಿಸ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು. ಭ್ರಷ್ಟಾಚಾರವನ್ನು ಬೆಂಬಲಿಸ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು. ಕೆಂಪಣ್ಣವರು ಪತ್ರ ಬರೆದು 1 ವರ್ಷದ ಮೇಲಾಯಿತು. ಪ್ರಧಾನಮಂತ್ರಿ ಇವತ್ತವರೆಗೆ ಕ್ರಮ ತಗೊಂಡಿದ್ದಾರ? ತಗೊಂಡಿದ್ದಾರೆಂದ್ರೆ ಯಾಕೆ ತಗೊಂಡಿಲ್ಲ? ಏನಂತ ಹೇಳಿದ್ರು ಅವ್ರು ಹಿಂದಿನಲ್ಲಿ? ನಾನು ಲಂಚ ತಗೊಳಲ್ಲ, ವಾಟ್ ಹ್ಯಾಪನ್ಡ್ ಟು ದಿಸ್? ಇದು ನಾನು ಹೇಳಿದ್ದಲ್ಲ, ನರೇಂದ್ರ ಮೋದಿ ಅವರು ಹೇಳಿದ್ರು. ಮೈ ಕಾವುಂಗ ಕಾಣೆದ್ದು ಯಾರು ಹೇಳಿರೋದು? ಮೋದಿ ಅವರು, ನರೇಂದ್ರ ಮೋದಿ. ಇಟ್ ಇಸ್ ಇಸ್ ಸ್ಟೇಟ್ಮೆಂಟ್. ವಾಟ್ ಹ್ಯಾಪನ್ ಟು ಇಸ್ ಸ್ಟೇಟ್ಮೆಂಟ್? ಅವ್ಯಾಹತವಾಗಿ ನಡೀತಾ ಇದೆ ಭ್ರಷ್ಟಾಚಾರ ಕರ್ನಾಟಕದಲ್ಲಿ. ತಹಸೀಲ್ದಾರ ಕಚೇರಿಗೆ ಹೋಗಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ, ಪಿಡಿ ಇಲಾಖೆಗೆ ಹೋಗಿ, ನೀರಾವರಿ ಇಲಾಖೆಗೆ ಹೋಗಿ, ಯು ಗೋ ಟು ಎನಿ ಆಫೀಸ್, ಗವರ್ಮೆಂಟ್ ಆಫೀಸ್, ಭ್ರಷ್ಟಾಚಾರ ಇಲ್ಲದೇ ಏನು ಕೆಲಸ ನಡೆಯಲ್ಲ. ಇಟ್ ಇಸ್ ನಾಟ್ ಮೈ ಎಲಿಗೇಷನ್, ಇಟ್ ಇಸ್ ಎಲಿಗೇಷನ್ ಆಫ್ ದಿ ಪೀಪಲ್. ಸಾಕ್ಷಿ ಕೊಡಿ ಅಂತ ಕೇಳ್ತಾರೆ. ಏನ್ ಸಾಕ್ಷಿ ಅಂದ್ರೆ? ಏನು ಲಂಚ ಕೊಟ್ಟದಕ್ಕೆ ಸಾಕ್ಷಿ ರಸೀದಿ ಕೊಡ್ತಾರ? ಎಂಕ್ವೈರಿ ಮಾಡಿಸಿ ಗೊತ್ತಾಗುತ್ತೆ. ನೋಡಪ್ಪ, ಲಂಚಕ್ಕೆಲ್ಲ ರಸೀದಿ ಕೊಡ್ತಾರೇನ್ರಿ? ಹೇಳು ನೀನೇನು ಆಯ್ತಾ? ಇವ್ರೇನ್ ಹೇಳಿದ್ದಾರೆ ಕೆಂಪಣ್ಣವರು? ನಾವು ನೀವು ಜುಡಿಷಿಯಲ್ ಎಂಕ್ವೈರಿ ಮಾಡಿ, ನೀವು ಪ್ರೊಡ್ಯೂಸ್ ದಿ ಡಾಕ್ಯುಮೆಂಟ್ಸ್ ಅಂತ ಹೇಳ್ತಾರೆ. ಮಾಡಿ ಎಂಕ್ವೈರಿ ಮಾಡಿ. ನೀವು ಪ್ರಾಮಾಣಿಕ ಆಗಿದ್ರೆ ವೈ ಯು ಆರ್ ಅಫ್ರೈಡ್ ಆಫ್ ದಿ ಎಂಕ್ವೈರಿ? ಪ್ರಾಮಾಣಿಕರು ಇವರು, ಬಸವರಾಜ ಬೊಮ್ಮಾಯಿ ಅಂಡ್ ಟೀಮ್ ಪ್ರಾಮಾಣಿಕರು. ಮಾಡಿ ಎಂಕ್ವೈರಿ ಮಾಡಿ. ವೈ ಯು ಆರ್ ಅಫ್ರೈಡ್ ಆಫ್ ದಿ ಎಂಕ್ವೈರಿ? ಇಫ್ ಯು ಆರ್ ಸೋ ಹಾನೆಸ್ಟ್